ಇವತ್ತು ಸಾಧಾರಣವಾಗಿ ಹೇಳುವಾಗ ಒಂದು ಸ್ವಾತಂತ್ರ್ಯ ಹೋರಾಟ ಅಂದರೆ ಅದೊಂದು ಪಕ್ಷದ್ದು ಅಥವಾ ಒಂದಿಷ್ಟು ಜನ ವ್ಯಕ್ತಿಗಳು ಅಥವಾ ಯಾವುದೋ ಒಂದು ಸಿದ್ಧಾಂತ ಅಥವಾ ಒಂದು ಕ್ರಮ ಅಂತೇಳಿ ಬಿಂಬಿಸಿ ಒಂಥರ ಪೇಟೆಂಟ್ ತಗೊಳ್ಳೋ ಥರದ ಆರ್ಗ್ಯುಮೆಂಟ್ಸ್ ಮತ್ತು ಹಿಸ್ಟ್ರಿ ಬರೆಯೋದನ್ನು ನೋಡ್ತೀವಿ. ಆದರೆ ನೀವು 75 ಕರ್ನಾಟಕದ ಈ ಪುಸ್ತಕಗಳನ್ನ ಓದಿರೆ ಆ ಥರ ಇಲ್ಲ. ಅಂದರೆ ಇದು ಯಾವುದೇ ಒಂದು ಪಕ್ಷದ ಒಂದು ಸಿದ್ಧಾಂತದ ಒಂದು ವರ್ಗದ ಹೋರಾಟ ಅಲ್ಲ. ಇದರೊಳಗಡೆ ಎಲ್ಲ ಪ್ರದೇಶದ ಎಲ್ಲ ಜನರು, ಅದು ಕ್ರಾಂತಿಕಾರಿ ಹೋರಾಟ ಇದೆ, ಹೌದು, ಶಾಂತಿಯುತವಾದ ಹೋರಾಟ ಇದೆ, ರಾಜಕೀಯ ನೇತೃತ್ವದ ಹೋರಾಟ ಇದೆ, ಅಸ್ಪೃಶ್ಯತೆ ನಿವಾರಣೆಯ ಸಾಮಾಜಿಕ ಸುಧಾರಣೆಯ ಆಂದೋಲನ ಇದೆ, ಮಹಿಳಾ ಸಬಲೀಕರಣದ ಹೋರಾಟ ಇದೆ. ಉದಾಹರಣೆಗೆ ಮಂಗಳೂರು, ಮಂಗಳೂರಿನಂಥವ್ರನಲ್ಲಿ ಕುದ್ಮಲ್ ರಂಗರಾಯರಂಥವರ ಪ್ರಯತ್ನ, ಬಹುಶಃ ಗಾಂಧೀಜಿ ಇಲ್ಲಿಗೆ 4 ಸಾರಿ ಬರ್ತಾರೆ, ಈ ಪುಸ್ತಕಗಳೆಲ್ಲ ದಾಖಲಾಗಿದೆ, 4 ಬಾರಿ ಈ ಭಾಗಕ್ಕೆ ಬಂದಾಗ ಕುದ್ಮಲ್ ರಂಗರಾಯರನ್ನ ಅಲ್ಲಿ ಭೇಟಿ ಮಾಡೋದಕ್ಕೆ ಹೋಗಂಥ ಸಂದರ್ಭದಲ್ಲಿ ನೋಡ್ತೀವಿ. ಅಂದರೆ ರಾಷ್ಟ್ರೀಯ ನಾಯಕರಿಗೆ ದೃಷ್ಟಿಕೋನವನ್ನು ಕೊಟ್ಟ, ಪ್ರೇರಣೆಯನ್ನು ಕೊಟ್ಟ ಶಕ್ತಿ ತುಂಬಿದನೆಲ್ಲ ಕರ್ನಾಟಕ. ಹೌದು, ಅಂಥದ್ರಲ್ಲಿ ಈ ಕಾವೇರಿ ಕೂಡ ಒಂದು. ಕಾವೇರಿಯ ಬಗ್ಗೆ ಗಾಂಧೀಜಿ ಉಲ್ಲೇಖ ಮಾಡಿರೋದು ಈ ಪುಸ್ತಕದಲ್ಲಿದೆ. ಆಶ್ಚರ್ಯ ಅಂದರೆ ಈ ಪುಸ್ತಕ ನನ್ನ ಅಕಾಡೆಮಿ ತರೋವರೆಗೂ ನನಗೂ ಅದು ಗೊತ್ತಿರಲಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಾವು ಇವನ್ನು ಓದೋವರೆಗೂ ನಮ್ಮ ಪಠ್ಯಪುಸ್ತಕಗಳಲ್ಲಿ ಇಲ್ಲ ಇಲ್ಲ. ಉದಾಹರಣೆಗೆ ನಿಮ್ಗೆ ಅಲ್ಲಿ ಮತ್ತಿರ ಇದೆ, ಅವರ ಹೆಸರು ಈ ಕೋಳೂರ ಕಾವೇರಿ, ಅಲ್ಲಿ ನಡಕೇರಿ ಅಂತ ಒಂದು ಊರು ಬರುತ್ತೆ, ಆ ಊರಿನ ಹೆಣ್ಮಗಳು, ಆಕೆಯ ಬಲಿದಾನದ ಬಗ್ಗೆ ಪಂದ್ಯಂಡ ಬೆಳ್ಳಪ್ಪ ಅನ್ನೋರು ಏನು ಹೇಳ್ತಾರೆ ಅಂದರೆ, ದುಷ್ಟರ ದಮನಕ್ಕೆ ಬೆನ್ನು ಮೂಳೆಯನ್ನು ಅರ್ಪಿಸಿದ ನಮ್ಮ ಕಾವೇರಿ ಅಂತ ಕರೆದಾರೆ. ಇವತ್ತು ನನಗೆ ಇದನ್ನ ಯಾಕೆ ಓದಿದಾಗ ಏನನ್ಸುತ್ತೆ ಅಂದರೆ, ನಾನು ಊಟ ಮಾಡ್ತಿರೋದು ಇಂಥ ಎಷ್ಟೋ ಬೆನ್ನು ಮೂಳೆಗಳ ಬಲಿದಾನದ ಮೇಲೆ, ನಾವು ಓಡಾಡ್ತಿರೋದು, ಕುಡಿತಿರೋದು, ಉಣ್ತಿರೋದು, ಮೋಜು ಮಾಡ್ತಿರೋದು ಇಂಥ ಎಷ್ಟೋ ರಕ್ತ, ಮೂಳೆ, ಬೆವರು, ತ್ಯಾಗ, ಬಲಿದಾನದ ಮೇಲೆ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ. ಆದರೆ ಈ ಸ್ವಾತಂತ್ರ್ಯವನ್ನು ನಾವು ಯಾತಕ್ಕೆ ಮತ್ತು ಹೇಗೆ ಬಳಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದಿದ್ರೆ, ಇನ್ನು ಎಷ್ಟೇ ಅಮೃತೋತ್ಸವ ಮಾಡಿದ್ರೂ ನಮಗೆ ಭವಿಷ್ಯ ಇಲ್ಲ.